ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮ್ಗೆ ಎಲ್ಲ ನಿಮ್ದೇ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ ಗೆ ಸ್ವಾಗತ. ಫ್ರೆಂಡ್ಸ್, 23-24 ಜನವರಿಯಿಂದ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಲ್ದೇನೆ ಮೇಜರ್ ಆಗಿ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ನಲ್ಲಿ ಕರೆಕ್ಷನ್ ಬಂತು. ಸೊ ಈ ಕರೆಕ್ಷನ್ ಗೆ ಮೇಜರ್ ಕಾರಣ ಅಂತಂದ್ರೆ ಹಿಡನ್ ಬರ್ಗ್ ರಿಪೋರ್ಟ್. ಸೊ ಇವರು ನಮ್ಮ ಬ್ರದರ್ ರಾಜ್ಕುಮಾರ್ ಪಾಟೀಲ್ ಅಂತ. ಇವರಿಗೆ ಶೇರ್ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ 15 ಎಕ್ಸ್ಪೀರಿಯನ್ಸ್ ಇದೆ. ಸೊ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಮೆಂಬರ್ ಆಗಿದ್ರೆ ಅದರಲ್ಲಿ ರೆಗ್ಯುಲರ್ ಆಗಿ ಸ್ಟಾಕ್ ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರೋದು ಇವರು. ಸೊ ಇವರಿಂದ ನಾವು ಹಿಡನ್ಬರ್ಗ್ ರಿಪೋರ್ಟ್ ಅಂದ್ರೆ ಏನು, ಅದರಿಂದ ಏತಕ್ಕೆ ಅದಾನಿ ಶೇರ್ಸ್ ಕೆಳಗಡೆ ಬರ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಬ್ರದರ್, ನೀವು ಇದ್ರ ಬಗ್ಗೆ ಹೇಳಿ. ನಮಸ್ಕಾರ ಫ್ರೆಂಡ್. ನಾವು ರಿಪೋರ್ಟ್ ಎರಡು ಭಾಗವಾಗಿ ವಿಂಗಡಿಸೋಣ. ಫಸ್ಟ್ ಭಾಗದಲ್ಲಿ ನಾವು ರಿಪೋರ್ಟ್ ಬಗ್ಗೆ ಮಾತಾಡೋಣ, ಎರಡನೇ ಭಾಗದಲ್ಲಿ ಕಂಪನಿ ಹಿಡನ್ಬರ್ಗ್ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ. ಹಿಡನ್ಬರ್ಗ್ ರಿಪೋರ್ಟ್ ನಲ್ಲಿ ಅದು ತನ್ನ ರಿಪೋರ್ಟ್ ನಲ್ಲಿ 72 ದೊಡ್ಡ ಬುಕ್ ಅನ್ನು ರೆಡಿ ಮಾಡಿ ಕೊಟ್ಟಿದೆ. ಸೊ ನಾನು ಅದನ್ನ ಸುಲಭವಾಗಿ ಒಂದು 4 or 5 ಇದು ಮಾರ್ಕೆಟ್ ಅಥವಾ ಅದಾನಿ ಗ್ರೂಪ್ ಯಾವ ತರ ಇಂಪ್ಯಾಕ್ಟ್ ಆಗಿದೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಮೊದಲ ಅವರು ಮೊದಲ ಒಂದು ಪಾಯಿಂಟ್ ಹೇಳ್ತಾ ಇದ್ದಾರೆ, ಕೇತನ್ ಪಾರಕ್ ಹೆಸರು ತಿಳ್ಕೊಂಡ್ರು. ಕೇತನ್ ಪಾರಕ್ ಅವರು 1919 ನಲ್ಲಿ K10 ಸ್ಟಾಕ್ಸ್ ಅಂತ 10 ಸ್ಟಾಕ್ ನ ಅವರು ಮ್ಯಾನಿಪುಲೇಟ್ ಮಾಡ್ತಾ ಇದ್ರು. ಇದರಿಂದ ಸೆಬಿಗೆ ಗೊತ್ತಾಗಿ ಅವರು ಚೇತನ್ ಪಾರಕ್ ಅವ್ರನ್ನ 15 ಟ್ರೇಡಿಂಗ್ ಮಾಡಿದ ಹಾಗೆ ಅವ್ರನ್ನ ಟ್ರೇಡಿಂಗ್ ಇಂದ ಹೊರಗಡೆ ಅವ್ರನ್ನ ಇಟ್ಟಿದ್ರು. ಆ 10 ಸ್ಟಾಕ್ ಅಲ್ಲಿ ಒಂದು ಸ್ಟಾಕ್ಸ್ ಅದಾನಿ ಎಕ್ಸ್ಪೋರ್ಟ್ಸ್. ಅದಾನಿ ಎಕ್ಸ್ಪೋರ್ಟ್ಸ್ ಅಂದ್ರೆ ಈಗಿನ ಅದಾನಿ ಎಂಟರ್ಪ್ರೈಸಸ್. ಈ ರಿಪೋರ್ಟ್ ಏನ್ ಹೇಳ್ತದೆ ಅಂದ್ರೆ ಇದೇನು ಮ್ಯಾನಿಪುಲೇಟ್ 10, 15, 20 ನಡೀತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಎರಡನೇದು ಅವ್ರು ಹೇಳ್ತಿದ್ದಾರೆ ಅದಾನಿ ಗ್ರೂಪ್ ಕಂಪನಿ ಅದು ಏನ್ ಮಾಡುತ್ತೆ ಅಂದ್ರೆ ಅದು ರೌಂಡ್ ರಿಪ್ಲಿಂಗ್ ಅಂತ. ರೌಂಡ್ ರಿಪ್ಲಿಂಗ್ ಅಂದ್ರೆ ಅವರು ಒಂದು ಕಂಪನಿಯ ಹಣವನ್ನ ಅವ್ರ ಗ್ರೂಪ್ ಅಲ್ಲಿ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಟ್ರಾನ್ಸ್ಫರ್ ಮಾಡೋದು. ಅಂದ್ರೆ ಈಗ ನಿಮಗೆ ಒಂದು ಹೆಸರು ಇನ್ನೊಂದರ ಮೆನ್ಷನ್ ಮಾಡಿದ್ರು, ವಿನೋದ್ ಅದಾನಿ ಅಂತ. ವಿನೋದ್ ಅದಾನಿ ಯಾರಂದ್ರೆ ಇವರು ಗೌತಮ್ ಅದಾನಿ ಅವರ ದೊಡ್ಡ ಅಣ್ಣ. ಈಗ ಅವರು NRI ಇದಾರೆ, ನಿಮಗೆ ಅವರ ಹೆಸರು ಎಲ್ಲ ನಿಮ್ಗೆ ಸಿಗಲ್ಲ. ಗೂಗಲ್ ಹುಡುಕಿದ್ರು ಎಲ್ಲ ಅಂತ ಅವ್ರ ಬಗ್ಗೆ ಜಾಸ್ತಿ ಮಾಹಿತಿ ಎಲ್ಲ ಸಿಗಲ್ಲ. ವಿನೋದ್ ಅದಾನಿ ಏನ್ ಮಾಡ್ತಾ ಇದ್ರು ಅಂದ್ರೆ ಅವರು ಅದ ಕ್ಯಾಶ್ ಅನ್ನ ಅವರು ಏನ್ ತಗೊಂಡು ಹೋಗಿ ಮಾರಿಸಸ್ ನಲ್ಲಿರುವ ಸೆಲ್ ಕಂಪನಿ ಅಥವಾ ಕೆಲವು ಕ್ಯಾಪಿಟಲ್ ಫಂಡ್ ಗೆ ಅವರು ಕೊಡ್ತಾ ಇದ್ರು. ಕ್ಯಾಶ್ ಇಂದ ಅವರು ಅದಾನಿ ಟ್ರಸ್ಟ್ ಅಮೌಂಟ್ ಗೆ ಅವರು ಟ್ರಾನ್ಸ್ಫರ್ ಮಾಡ್ತಿದ್ರು. ಆ ಟ್ರಸ್ಟ್ ಇಂದ ಆ ಅಮೌಂಟ್ ಎಲ್ಲಿ ಹೋಗ್ತಾ ಇತ್ತಂದ್ರೆ ಅವರು ಅದು ಮಾರಿಸಸ್ ನಲ್ಲಿರುವ ಕೆಲವು ಸೆಲ್ ಕಂಪನೀಸ್ಗೆ ಮತ್ತು ಕೆಲವು 6-7 ಇನ್ವೆಸ್ಟ್ಮೆಂಟ್ ಕಂಪನಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಆ ಇನ್ವೆಸ್ಟ್ಮೆಂಟ್ ಕಂಪನೀಸ್ ಏನ್ ಮಾಡ್ತಿದ್ದಾರೆ, ಅವರು ಮತ್ತೆ ಅವರ ಅಮೌಂಟ್ ನ ಇಂಡಿಯಾದಲ್ಲಿ ಬಂದು ಅದಾನಿ ಸ್ಟಾಕ್ ಇನ್ನ ಅವರು ಬೈ ಮಾಡ್ತಾ ಇದ್ರು. ಇನ್ನೂ ಒಂದು ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಕಂಪನಿ ಯಾವ್ದಾದ್ರು ಫಂಡ್ ಆದ್ರೂ ಏನಾದ್ರು ಅವರು ಮಾರ್ಕೆಟ್ ನಲ್ಲಿ ಅವ್ರ ಸ್ಟ್ರಾಟಜಿ ಹೇಗಿರ್ತಂದ್ರೆ ಅವರು ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದು, ಯಾಕಂದ್ರೆ ಡೈವರ್ಸಿಫೈಡ್ ಮಾಡ್ತಾರೆ. ಆದ್ರೆ ಈ 6 or 7 ಕಂಪನಿ ಏನು ಮಾಡ್ತಾ ಇದ್ವಿ ಅಂದ್ರೆ ಅವರು ಆಲ್ ಅದಾನಿ ಶೇರ್ಸ್ನ ಏನು 6-7 ಲಿಸ್ಟೆಡ್ ಅದಾನಿ ಶೇರ್ಸ್ ಇದಾವಲ್ಲ, ಅದಾನಿ ಪವರ್, ಅದಾನಿ ಟೋಟಲ್ ಗ್ಯಾಸ್, ಅದಾನಿ ವಿಲ್ಮರ್, ಅದಾನಿ ಪೋರ್ಟ್, ಅದಾನಿ ಎಂಟರ್ಪ್ರೈಸಸ್, ಆಮೇಲೆ ಅದಾನಿ ಟ್ರಾನ್ಸ್ಮಿಷನ್ ಮತ್ತೆ ಅದಾನಿ ಪೋರ್ಟ್ ಶೇರ್ಸ್ನ ಇನ್ವೆಸ್ಟ್ ಮಾಡ್ತಾ ಇದ್ರು. ಈಗ ನೋಡಿದ್ರೆ ಅದಾನಿ ಶೇರ್ಸ್ 2020 ಇಂದ ಇದರವರೆಗೆ ಅದಾನಿ ಶೇರ್ಸ್ ಏನು ನೆಟ್ವರ್ಕ್ ಇದಲ್ಲ 3 billion ಇಂದ 125 billion. ಅಂದ್ರೆ 3 ಅವ್ರು ಟೋಟಲ್ 125 billion ಇದಲ್ಲ, 100 billion 3 ಅದು ಇನ್ಕ್ರೀಸ್ ಆಗಿರೋದು. ನಿಮಗೆ ಅದಾನಿ ನಿಮ್ ಸಿಕ್ಸ್ ಮಂತ್ ಮುಂಚೆ ನಿಮ್ಗೆ ಕೇಳ್ತಿರೋ ಅದಾನಿ ಗೌತಮ್ ಅದಾನಿ ವರ್ಲ್ಡ್ ಟಾಪ್ ರಿಚೆಸ್ಟ್ ಪರ್ಸನ್ ಅದು ಹೇಗಾದ್ರೆ ಈ ಮ್ಯಾನಿಪುಲೇಟ್ ಇಂದಾನೆ ಈ ಶೇರ್ ಮಾರ್ಕೆಟ್ ಪ್ರೈಸ್ ಇನ್ಕ್ರೀಸ್ ಆಗಿದ್ದರಿಂದ ಅವರು ಎಲ್ಲೋ ಇದ್ದ ಅದಾನಿದವರು ಕೆಲವೇ ತಿಂಗಳಲ್ಲಿ ವರ್ಲ್ಡ್ ನ ಟಾಪ್ 3% ರಿಚ್ ಪರ್ಸನ್ ಆಗೋಬೇಕು ಈ ಶೇರ್ಸ್ ವ್ಯಾಲ್ಯೂ ಇಂದ. ಇದನ್ನ ಏನ್ ಹೇಳ್ತಾ ಇದೆ ಅಂದ್ರೆ ರಿಪೋರ್ಟ್ ಎಲ್ಲ ಮ್ಯಾನಿಪುಲೇಟ್ ಇಂದ ಆಗ್ತಾ ಇರೋದಂತ. ಇನ್ನೂ ಒಂದು ಮೂರನೇ ಪಾಯಿಂಟ್ ಏನ್ ಹೇಳ್ತಾ ಇದೆ ಅಂದ್ರೆ ಈಗ ಅದಾನಿ ಕಂಪ್ನಿ ಏನು ಆಡಿಟಿಂಗ್ ಇದಲ್ಲ ಅದು ಸ್ಮಾಲ್ ಕಂಪ್ನಿಗೆ ಕೊಟ್ಟಿ ಸ್ಮಾಲ್ ಕಂಪ್ನಿಯಿಂದ ಅದು ಅಡಿಟ್ ಮಾಡಿಸ್ತಂತೆ. ಅದಾನಿ ಎಂಟರ್ಪ್ರೈಸಸ್ ಮತ್ತು ಅದಾನಿ ಟೋಟಲ್ ಸ್ಮಾಲ್ ಕಂಪ್ನಿಯಾದ ಶಾ ದಾಂದಾರ ಅಂತ ಒಂದು CA ಫರ್ಮ್ ನಂದ ಅವರು ಅಡಿಟ್ ಮಾಡಿಸ್ತಾ ಇದ್ದಾರೆ. ಆ CA ಫರ್ಮ್ ಇದೆಲ್ಲ ಅದು ಎಷ್ಟು ಸ್ಮಾಲ್ ಕಂಪ್ನಿ ಅಂದ್ರೆ ಅದು ಒಂದು ಸ್ಮಾಲ್ ಸಣ್ಣ ಕೊಠಡಿಯಲ್ಲಿ ಒಂದು ತಿಂಗಳ 20,000 ರೆಂಟ್ ಕೊಡ್ತಾ ಇದೆ ಅಂತೆ. ಆಮೇಲೆ ಅದರಲ್ಲಿ 4 ಪಾರ್ಟ್ನರ್ ಇದ್ದಾರೆ, ಆಮೇಲೆ 11 ಫರ್ಮ್ ಎಂಪ್ಲಾಯ್ಸ್ ಇದ್ದಾರೆ,
ಅಂದ್ರೆ 11 ಎಂಪ್ಲಾಯ್ ಇಂದ ಅವರು ಇಷ್ಟು ದೊಡ್ಡ ಅದಾನಿ ಎಂಟರ್ಪ್ರೈಸ್, ಅದಾನಿ ದೊಡ್ಡ ಕಂಪ್ನಿನ ಅಡಿಟ್ ಮಾಡ್ಸಿದ್ರೆ ಅದು ಹೇಗೆ ಇಷ್ಟು ದೊಡ್ಡ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಇಷ್ಟು ದೊಡ್ಡ ಕಂಪ್ನಿ ಇದೆ, ಅದು ಅಂದ್ರೆ ಇದೊಂದು ಅವರಿಗೆ ಹೇಳ್ತಿದ್ರೆ ಇದೊಂಥರ ಸ್ಕ್ಯಾಮ್ ಅಂತ, ಸ್ಕ್ಯಾಮ್ ಅಂತ ಹೇಳಕ್ಕಾಗಲ್ಲ ಅದನ್ನ ಅವ್ರಿಗೆ ಕಾರಣ, ಅದು ಒಂಥರ ಪಾಯಿಂಟ್ ಮಾಡೋ ಹಾಗೆ ಅಂದ್ರೆ ಇದು ಏನೋ ನಡೀತಾ, ಏನೋ ಸ್ಕ್ಯಾಮ್ ನಡೀತಾ ಇದೆ ಅಂತ. ಇನ್ನೂ ಒಂದು ಹೇಳ್ತಾ ಇದೆ ನಮ್ಮ ಹಿಡನ್ ರಿಸರ್ಚ್ ಏನು ಹೇಳ್ತಾ ಇದೆ ಅಂದ್ರೆ, ಈ ಒಂದು ಸಿ ಎಫ್ ಒ ಅಂತ ಇದಾರಲ್ವಾ, ಸಿ ಎಫ್ ಒ ಒಂದು ಕಂಪ್ನಿಯಲ್ಲಿ ಸಿ ಒ ಆದ್ಮೇಲೆ ಎರಡನೇ ಬಿಗ್ ಪೋಸ್ಟ್, ಸಿ ಎಫ್ ಒ ಲಾಸ್ಟ್ 5 ವರ್ಷದಲ್ಲಿ 8 CFO ಚೇಂಜ್ ಆಗಿದ್ದಾರಂತೆ ನೋಡಿ. ಯಾಕೆ ಸಿ ಎಫ್ ಒ ಚೇಂಜ್ ಆದ್ರು, ಏನಾದರೂ ಫೈನಾನ್ಸ್ ರಿಸರ್ಚ್ ಏನಾದರೂ ಫೈನಾನ್ಸ್ ಪ್ರಾಬ್ಲಮ್ ಆಗ್ತಿದೆನಾ, ಏನಾದರೂ ಫೈನಾನ್ಸ್ ಮ್ಯಾನಿಪುಲೇಟ್ ಆಗ್ತಿದ್ರ ಅಂತ ಡೌಟ್ ಅವರಿಗೆ. ಇನ್ನೂ ಒಂದು ಇದೇನ ಡೆಟ್ ಇದೆ ಅಲ್ವಾ, ಅದು ಇನ್ನು ಆಲ್ಮೋಸ್ಟ್ ಈ ಕಂಪ್ನಿ ಅದು ಮೋಸ್ಟ್ ಆಫ್ ಅವರು ಏನಾಗಿದೆ ಕಂಪ್ನಿ ಸೇಸು ಹೆಚ್ಚಾಗಿದೆ, ಮೋಸ್ಟ್ ಆಫ್ ಆಲ್ ಸೇಸ್ ನೋಡಿದ್ರೆ ಎಲ್ಲವೂ ಹೆಚ್ಚಾಗಿರೋದೇ ರಿಪೋರ್ಟ್ಸ್. ಇನ್ನೂ ಒಂದು ಏನು ಏನಾಗಿದೆ ಅಂದ್ರೆ, ಇವಾಗ ನಮ್ಮ ಸೆಬಿ ರೂಲ್ಸ್ ಪ್ರಕಾರ ಯಾವ್ದಾನ ಒಂದು ಕಂಪ್ನಿ ಶೇರ್ ಮಾರ್ಕೆಟ್ ಅದ್ರದ ಓನರ್ ಅಥವಾ ಅದ್ರದ ಓನರ್ ಆದ್ರೆ 75% ಕಿಂತ ಮೇಲೆ ಅವರು ಓನ್ ಮಾಡಿರ್ಬಾರ್ದು, ಆದ್ರೆ ಇದು ಇದರಲ್ಲಿ ಕೂಡ 75% ಆಲ್ಮೋಸ್ಟ್ 75% ಶೇರ್ ವ್ಯಾಲ್ಯೂ ಅದಾನಿ ಅದಾನಿ ಓನರ್ ಕೈ ಒಳಗಡೆನೆ ಇದೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಇರೋದು ಒಂದೇ 25%, ಅಂದ್ರೆ ವೆರಿ ಲೆಸ್ ವ್ಯಾಲ್ಯೂ, ಲೆಸ್ ಫ್ಲೋಟಿಂಗ್ ಶೇರ್ಸ್ ಇದಾವೆ. ಅಂದ್ರೆ ಅವರು ಶೇರ್ಸ್ ನ ಅಷ್ಟು ಈಸಿಯಾಗಿ ಮ್ಯಾನಿಪುಲೇಟ್ ಮಾಡಬಹುದು. ನೀವು ಬೇಕಾದ ಅದನ್ನ ಬೇರೆ ಯಾವ್ದಾರ ಶೇರ್ಸ್ ನೋಡಿದ್ರೆ ರಿಲಯನ್ಸ್ ಆಗಲಿ ಅಥವಾ ITC ಟಾಟಾ ಅವ್ರದ್ದು ಶೇರ್ಸ್ ನೋಡಿದ್ರೆ ಅದು ಮೋಸ್ಟ್ ಆಫ್ ಆಲ್ಮೋಸ್ಟ್ ಹೈ ಫ್ಲೋಟಿಂಗ್ ವ್ಯಾಲ್ಯೂ. ನಿಮ್ಗೆ ನೋಡಿ ಆ ಶೇರ್ಸ್ ಏರಂಗೆ ಅಲ್ಲ. ನೀವು ITC ತಗೋಬೇಕಾದ್ರೆ ನೀವು ಮೂವ್ ಮಾಡೋಕ್ಕಾಗಲ್ಲ, ನೀವು 1 ಲಕ್ಷ ಶೇರ್ಸ್ ಅಂದ್ರೆ ಆಲ್ಮೋಸ್ಟ್ ಎಷ್ಟೋ ಜನ ರೆಡಿಯಾಗಿ ಕೂತಿರ್ತಾರೆ ಶೇರ್ ಕೊಡಕ್ಕೆ. ಸೊ ಅದ್ರ ವೆರಿ ಫ್ರೀ ಫ್ಲೋಟಿಂಗ್ ವ್ಯಾಲ್ಯೂಸ್ ಇದೆ, ಬಟ್ ಅದನ್ನ ಶೇರ್ಸ್ ನಲ್ಲಿ ಹಾಗಿಲ್ಲ. ಒಂದೇ 25%, ಅಂದ್ರೆ ನೀವು ಎಷ್ಟು ಈಸಿಯಾಗಿ ಮ್ಯಾನಿಪುಲೇಟ್ ಮಾಡಬಹುದು ಶೇರ್ಸ್ ನ. ಒಂದು ಸ್ಮಾಲ್ 10 ರುಪೀಸ್ ಇಂದ 50-100 ಚೆನ್ನಾಗಿ ಅವರು ಲಾಸ್ಟ್ 3 ವರ್ಷದಲ್ಲಿ ಮಾಡಿಬಿಟ್ಟಿದ್ದಾರೆ. ಈಗ ನಾವು ಅದ ರಿಸರ್ಚ್ ಬಗ್ಗೆ ಮಾತಾಡಿದ್ವಿ, ಈಗ ನಾವು ಮಾತಾಡೋಣ ಹಿಂಡೆನ್ಬರ್ಗ್ ಕಂಪ್ನಿ. ಅದು ಏನು ಹಿಂಡೆನ್ಬರ್ಗ್ ಕಂಪ್ನಿ? ಒಂದು US ರಿಸರ್ಚ್ ಫರ್ಮ್ ಅಂಡ್ ಟ್ರೇಡಿಂಗ್ ಫರ್ಮ್, ರಿಸರ್ಚ್ ಅಂಡ್ ಟ್ರೇಡಿಂಗ್ ಫರ್ಮ್. ಅದು ಏನ್ ಮಾಡುತ್ತಂದ್ರೆ, ವರ್ಲ್ಡ್ ನಲ್ಲಿ ಯಾವ್ದಾದ್ರೂ ಕಂಪ್ನಿ ಹೀಗೆ ಕಡಿಮೆ ಸಮಯದಲ್ಲಿ ಜಂಪ್ ಆಗಿದ್ರೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಏನಾದ್ರೂ ಮ್ಯಾನಿಪುಲೇಟ್ ಆಗಿದೆ ಅಂತ ಅದು ಚೆಕ್ ಮಾಡುತ್ತೆ. ಅದೇನ ಆಗಿದ್ರೆ ಫಸ್ಟ್ ಏನ್ ಮಾಡುತ್ತೆ ಅಂದ್ರೆ ಆ ಸೇಲ್ಸ್ ನ ಶಾರ್ಟ್ ಮಾಡುತ್ತೆ, ಅಂದ್ರೆ ಶಾರ್ಟ್ ಮಾಡಿ ರಿಪೋರ್ಟ್ ನ ಮಾರ್ಕೆಟ್ ಅಲ್ಲಿ ಬಿಡುತ್ತೆ. ನೀವು ನೋಡಿ ಹಿಂಡೆನ್ಬರ್ಗ್ ರಿಸರ್ಚ್ ಫೇಮಸ್ ಆಗಿರೋದು ಶಾರ್ಟ್ ಸೆಲ್ಲಿಂಗ್ ಅಂತ. ಶಾರ್ಟ್ ಸೆಲ್ಲಿಂಗ್ ಅಂತ ಸಾಕಷ್ಟು ಫೇಮಸ್ ಆಗಿದೆ. ಅಂದ್ರೆ ಮುಂಚಿನ ಸೇಲ್ಸ್ ನ ಶಾರ್ಟ್ ಮಾಡ್ಬಿಡ್ತಾರೆ, ಈ ರಿಪೋರ್ಟ್ ಕೊಡ್ತಾರೆ, ಈ ರಿಪೋರ್ಟ್ ಇಂದ ಎಲ್ಲ ಸೇಲ್ಸ್ ಕೆಳಗಡೆ ಬೀಳುತ್ತೆ, ಮತ್ತೆ ಬೈ ಮಾಡಿ ಅವರು ಸಾಕಷ್ಟು ಪ್ರಾಫಿಟ್ ಮಾಡ್ತಾ ಇದ್ದಾರೆ. ಧನ್ಯವಾದ ಫ್ರೆಂಡ್ಸ್, ಇದಕ್ಕೆ ನಾನು ಮುಗಿಸ್ತೀನಿ ನನ್ನ ಈ ರಿಪೋರ್ಟ್ ಅನ್ನ. ಥ್ಯಾಂಕ್ ಯು ಬ್ರದರ್. ಸೊ ಹಿಂಡೆನ್ಬರ್ಗ್ ರಿಪೋರ್ಟ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸುಮಾರು ವಿಷಯನ ತಿಳ್ಕೊಂಡಿದ್ದೀವಿ. ಸೊ ನಾವು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀವಿ. ಇಷ್ಟ ಆದಲ್ಲಿ ನಿಮ್ಮ ಅನಿಸಿಕೆನ ನಮ್ಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಸೆಲೆಕ್ಟ್ ಮಾಡಿ. ಅದರಿಂದ ನನ್ನ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮ್ಮ ಮುಂಬರುವ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನಮ್ಮ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.